ಬೈರ್ಜಿ ಗೋರ್ಪಡೆಯರು ಮಹಾಳೋಜಿ ಗೋರ್ಪಡೆಯರಿಂದ 14ನೇ ಜನರೇಷನ್ ನಾನು. ನಾನು ಆಕ್ಚುಲಿ ಇನ್ನ ಸ್ಟೂಡೆಂಟ್, ಆದ್ರೆ ನಮ್ದು ಏನು ಕಲ್ಚರ್ ಇದೆಯಲ್ಲ ನಾವು ಬಿಟ್ಟಿಲ್ಲ, ಬಿಟ್ಟನು ಬಿಡೋದಿಲ್ಲ. ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಶ್ರೀ ಯಶ್ರಾಜ್ ಪ್ರತಾಪ್ ಸಿಂಹ ಘೋರ್ಪಡೆಯವರು. ನಮ್ಮ ಈ ಗಜೇಂದ್ರಗಢದ ಘೋರ್ಪಡೆ ಆ ಮನೆತನದ ಈಗಿನ ಕುಡಿಯವರು. ಸೊ ಬಹಳ ಸಂತೋಷ ಆಯ್ತು ಸರ್ ತಾವು ಕಲಾ ಮಾಧ್ಯಮ ಸಂದರ್ಶನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಕ್ಕೆ. ಹೌದು, ಧನ್ಯವಾದಗಳು. ನೀವು ಕೂಡ ಇದು ಒಂದು ಚೆನ್ನಾಗಿ ಎಲ್ಲ ನಮ್ಮ ಕರ್ನಾಟಕದ ಇತಿಹಾಸವನ್ನು ಎಲ್ಲ ಮಂದಿ ಮುಂದೆ ನಿಮ್ಮ ಮಾಧ್ಯಮ ಥ್ರೂ ತರ್ತಾ ಇದ್ದೀರ, ಅದರದ್ದು ಒಂದು ನಮಗೂ ಕೂಡ ಖುಷಿ ಆಗ್ತಾ ಇದೆ. ಹಾಗೆ ದಯವಿಟ್ಟು ತಮ್ಮ ಆ ಮನೆತನದ ಹಿನ್ನೆಲೆ ಸ್ವಲ್ಪ ನಮ್ಗೆ ತಿಳಿಸಬಹುದೇ? ಈಗ ಗಜೇಂದ್ರಗಢ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಮನೆತನ ಬಂದಿರೋದು 14ನೇ ಶತಮಾನ. ಯಾವಾಗ ಆ ಬಹಾಮನಿ ಸಲ್ತನತ್ ಇಲ್ಲೇ ದಕ್ಷಿಣಕ್ಕೆ ಬಂತು, ದಕ್ಷಿಣ ಭಾರತಕ್ಕೆ, ಅವಾಗಿಂದನೇ ನಮ್ಮ ಘೋರ್ಪಡೆ ಮಂತನ ಆಗಲಿ, ಛತ್ರಪತಿ ಶಿವಾಜಿ ಮಹಾರಾಜರ ಭೋಸ್ಲೆ ಮಂತನ ಆಗಲಿ ಈ ಸೈಡ್ ಬಂದಿರೋದು. ಸೊ ಅವರು ನಾವು ಒಂದೇ ವಂಶ. ಯಾರ್ಯಾರು? ಛತ್ರಪತಿ ಶಿವಾಜಿ ಅವರ ವಂಶ ಮತ್ತು ಘೋರ್ಪಡೆ ಅವರ ವಂಶ. ಅವರು ಹಿರಿಯರು ಒಬ್ರು ಭೋಸಾಜಿ ಅಂತ, ಅದಕ್ಕೆ ಅವ್ರ ಹೆಸರು ಭೋಸ್ಲೆ ಆಯ್ತು. ನಾವು ಖೇಳನ ಅನ್ನೋ ಒಂದು ಕೋಟೆಯನ್ನು ಗೆದ್ಕೊಂಡಿದ್ವಿ. ಹ್ಯಾಂಗ ಗೆದ್ದಿದ್ವಿ ಅಂದ್ರೆ ಉಡಕ್ಕೆ ಒಂದು ದಾರ ಕಟ್ಟಿ ಆ ಉಡ ಹಚ್ಚಿ ಆ ಕೋಟೆಯನ್ನು ಗೆದ್ದಿದ್ವಿ. ಸೊ ಉಡಕ್ಕೆ ಮರಾಠಿಯಲ್ಲಿ ಘೋರ್ಪಡ್ ಅಂತಾರೆ. ಘೋರ್ಪಡ್, ಎಸ್. ಸೊ ಆ ಘೋರ್ಪಡೆಯಿಂದ ಆ ಘೋರ್ಪಡೆ ಆಯ್ತು ಅಡ್ರೆಸ್. ಸೊ ಆ ನಂತರ ಇಲ್ಲಿ ಬಂದಿಂದ ಭಾಮನಿಯವ್ರ ಜೊತೆ ನಮ್ಮ ಎಲ್ಲ ಮೊದಲ ಸಂಬಂಧಗಳು ಚೆನ್ನಾಗಿ ಮಾಡಿದ್ರು. ಆ ನಂತರ ಒಂದಿಷ್ಟು ಹಂಗ ಇರ್ಸೋದು. ಸೊ ಆ ನಂತರ ಏನಾಯ್ತಂದ್ರೆ ಅವರು ಒಂದಿಷ್ಟು ಪ್ರೋಟೋಕಾಲ್ ಅಲ್ಲಿ ನಮ್ಮ ಪ್ರೋಟೋಕಾಲ್ ಮ್ಯಾಚ್ ಆಗಲಿಲ್ಲ. ಅಂದ್ರೆ ಧಾರ್ಮಿಕ ಸ್ಥಳ ನಮಗೆ ಕೆಡವಿ ನಿಮ್ ಮಾಡ್ರಿ, ಒಟ್ಟು ಅವರು ಅಫ್ಘಾನಿಂದ ಬಂದಾರಲ್ಲ, ಅವ್ರ ರೂಲ್ಸ್ ಬೇರೆದು. ಸೊ ಆ ನಂತರ ಅವ್ರಿಗೆ ವಿರೋಧ ಹಾಕೊಂಡು ಇಲ್ಲಿ ಒಂದು ತನ್ನ ಸಂಸ್ಥಾನ ಸ್ಥಾಪನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಯ್ತು. ಮಹಾರಾಷ್ಟ್ರನೂ ಹ್ಯಾಂಡಲ್ ಮಾಡ್ಬೇಕು, ಈ ಕಡೆ ಕರ್ನಾಟಕನೂ ಹ್ಯಾಂಡಲ್ ಮಾಡ್ಬೇಕು, ಆ ನಂತರ ಮುಂದ ಕೇರಳ ತಮಿಳ್ನಾಡು ತ್ರಿಚನಪಲ್ಲಿ ಇದಲ್ಲ ಆಂಧ್ರ ಪ್ರದೇಶದಲ್ಲಿ, ಸೊ ಅಲ್ಲಿ ಮಠ ತಮಿಳ್ನಾಡು ಅಲ್ಲಿ ಸಾರಿ, ಸೊ ಅಲ್ಲಿ ಮಠ ಈ ಸಂಸ್ಥಾನವನ್ನು ವಿಸ್ತಾರವಾಯಿತು. ಸೊ ಫಸ್ಟ್ ಇರೋದು ಮುಧೋಳ ಸಂಸ್ಥಾನ, ಮುಧೋಳಿಂದ ಗಜೇಂದ್ರಗಢ, ಗಜೇಂದ್ರಗಢದಿಂದ ಮತ್ತೆ ಮಹಾಳೋಜಿ ಅನ್ನೋ ಒಬ್ರು ಹಿರಿಯರು, ಅವ್ರದ್ದು ಇವಾಗಲೂ ಕೂಡ ಒಂದು ಶಿಲ್ಪ ಇದೆ ಗಜೇಂದ್ರಗಢದ ಕೋಟೆ ಮೇಲೆ ಎಂಟ್ರೆನ್ಸ್ ಡೋರಿಗೆ, ನೀವು ನೋಡಬಹುದು, ಬರ್ಸಿ ಹಿಡ್ಕೊಂಡು ಕುದುರೆ ಮೇಲೆ ಕುಂತಿದ್ದಾರೆ ಮಹಾಳೋಜಿ ಘೋರ್ಪಡೆ. ಸೊ ಅವ್ರಿಗೆ ಮೂರು ಜನ ಮಕ್ಕಳು, ಸಂತಾಜಿ, ಬಹಿರ್ಜಿ ಮತ್ತು ಮಹಾಳೋಜಿ. ಸೊ ಒಂದೇ ಸಂತಾಜಿ ಏನಿದ್ರಲ್ಲ ಅವರು ಕಾಪ್ಸಿ, ಸೇನಾಪತಿ ಕಾಪ್ಸಿ ಅಂತ ಮಹಾರಾಷ್ಟ್ರದಲ್ಲಿ ಇದೆ. ಸೊ ಅಲ್ಲಿ ಉಳ್ಕೊಂಡ್ರು, ಅಲ್ಲಿ ಸಂಸ್ಥಾನ ಅವ್ರಿಗೆ ಆಯ್ತು. ಸೆಕೆಂಡ್ ಮಗ ಯಾರಿದ್ರಲ್ಲ ಬಹಿರ್ಜಿ, ಅವ್ರದೇ ಇದು ಗಜೇಂದ್ರಗಢ ಸಂಸ್ಥಾನ. ಬಹಿರ್ಜಿ ಎರಡನೇ ಮಗ, ಎಸ್. ಸೊ ಅವರು ಕೂಡ ಛತ್ರಪತಿ ಮಂಥನಕ್ಕೆ ಅವಾಗವಾಗಲೇ ಯೂಸ್ ಹಾಕೊಂತ ಬಂದಿದ್ದಾರೆ. ಸೊ ಅವಾಗವಾಗಲೇ ರಣಾಂಗಣದಲ್ಲಿ ಈ ಮಂಥನದ ಹಿರಿಯರು ತನ್ನ ಪ್ರಾಣ ತ್ಯಾಗ ಮಾಡಿ ಭೂಮಿಗೋಸ್ಕರ ಇದು ಮಾಡ್ಕೊಂತ ಬಂದಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಆ ಬಹಿರ್ಜಿ ಘೋರ್ಪಡೆಯವರ ಗಜೇಂದ್ರಗಢದ ಕೋಟೆ ನಿರ್ಮಾಣ ಮಾಡಿದ್ದು, ಈಗ ಕಾಣಿಸುವುದ ಕೋಟೆ ಅದು 16ನೇ ಶತಮಾನದ ಸುಮಾರು 1640 ಈ ತರ, ಸುಮಾರು ಒಂದು 500 ವರ್ಷ, ಎಸ್ ಹೇಳ್ಬೋದು. ಸೊ ಆ ನಂತರನೇ ಅಲ್ಲಿ ನೀವು ನೋಡ್ಬೋದು ಗಜೇಂದ್ರಗಢ ಕೋಟೆಯ ಎಂಟ್ರೆನ್ಸಿಗೆ ಒಂದು ನಾಗಚಿನ್ನ ಕೂಡ ಇದೆ. ನಾಗಚಿನ್ನ ಯಾಕಪ್ಪ ಅಂದ್ರೆ ಈ ಏನ್ ಬಹಿರ್ಜಿ ಘೋರ್ಪಡೆಯರಿದ್ರಲ್ಲ ಇವ್ರಿಗೆ ಹಾಗೂ ಅವ್ರ ಮಗ ಸಿದ್ದೋಜಿ ಘೋರ್ಪಡೆ ಅನ್ನೋರು ಒಬ್ರಿದ್ರು, ಅವ್ರಿಗೆ ಆ ಸುಬ್ರಹ್ಮಣ್ಯನ ಆಶೀರ್ವಾದ ಇತ್ತು. ಸುಬ್ರಹ್ಮಣ್ಯ ನಾಗದೇವರಲ್ಲ, ಸೊ ಆ ನಾಗದೇವರ ಅವ್ರಿಗೆ ಒಲ್ಕೊಂಡಿದ್ದ ಅಂತ ಅನ್ಬೋದು ನಾವು. ಹ್ಯಾಂಗ ಒಲ್ಕೊಂತಿದ್ದ ಅಂದ್ರೆ ಅದ್ರದ್ದು ಒಂದು ಬ್ರಿಟಿಷ್ ರೆಕಾರ್ಡಿಗೆ ಕೂಡ ನೋಂದಿದೆ. ಬ್ರಿಟಿಷರು ಏನ್ ಮಾಡ್ತಿದ್ರು ಬ್ರಿಟಿಷ್ ಕಾಲಕ್ಕೆ ತನ್ನ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಇಟ್ಕೊಂತಿದ್ರು. ಸೊ ಅದು ಒಂದು ಕೈಫಿಯತ್ ಅನ್ನುವಂಥ ಡಾಕ್ಯುಮೆಂಟ್, ಆ ಕೈಫಿಯತ್ತಲ್ಲಿ ತನ್ನ ಇತಿಹಾಸ ಅದಕ್ಕೆ ತಕ್ಕಂಗ ಪ್ರೂಫ್ಸ್ ಕೊಟ್ಟು ಅವ್ರು ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ. ಸೊ ಆ ಡಾಕ್ಯುಮೆಂಟೇಶನ್ ಕೂಡ ನಾವು ಇವತ್ತು ನೋಡ್ಬೋದು, ಬಾಂಬೆ ಗವರ್ಮೆಂಟ್ ಆಫ್ ಆರ್ಕೈವ್ಸ್ಗೆ ರೆಕಾರ್ಡ್ಸ್ಗೆ ಕೂಡ ಆ ಡಾಕ್ಯುಮೆಂಟ್ ನೋಡ್ಬೋದು. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಜೀವಂತ ನಾಗರಾವನ ಪೂಜೆ ಮಾಡ್ತಿದ್ರು ಅಂಥೇಳಿ ಈ ಹಿರಿಯರು, ಬಹಿರ್ಜಾತು ಸಿದ್ದೋಜಾತು. ಸೊ ಅದಕ್ಕೆ ಅವರು ಪೂಜೆ ಮಾಡಿದ್ದಕ್ಕೆ ಬಹುಶಃ ಅವರು ಒಂದು ದೇವಸ್ಥಾನ ಕೊಡಲಿಕ್ಕೆ ಆ ನಾಗಪ್ಪನ ಅಲ್ಲಿ ಕೆತ್ತಿದ್ದಾರೆ ಗಜೇಂದ್ರಗಢ ಕೋಟೆಯ ಮುಂಭಾಗ. ಆ ನಂತರ ಇವರು ಸಿದ್ದೋಜನರು ಏನಿದ್ರಲ್ಲ ಅವರು ಭಾಳ ಗ್ರೇಟ್ ವಾರಿಯರ್, ಬಹಿರ್ಜಿ ಅವ್ರ ಮಗ. ಹೇಗಂದ್ರೆ ಅವರು ಕೊಲ್ಹಾಪುರದ ಸಂಸ್ಥಾನ ಉಳಿಸ್ಕೊಳ್ಳಿಕ್ಕೆ ಕೂಡ ಮದತ್ ಮಾಡಿದ್ದಾರೆ
ಛತ್ರಪತಿ ಮಂಥನಕ್ಕೆ. ರಾಜಾರಾಮ್ ಮಹಾರಾಜ್ ಅನ್ನೋರು ಅಲ್ಲಿ ವಂಶಸ್ಥರು ಮುಂದೆ ಸಣ್ಣ ವಯಸ್ಸಿತ್ತು, ಮೈನರ್ ಅವರು. ಅವ್ರು ಸಣ್ಣ ವಯಸ್ಸಿದ್ರು ಕೂಡ ಇವರಿಂದನೇ ಆ ಸಂಸ್ಥಾನ ಬಚಾವತ್ತೆ ಅಂತ ನಾವು ಅನ್ಬೌದು. ಒಂದು ಔರಂಗಜೇಬನ ತಂಬು ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಹಾ, ಅವಾಗಿನ ಒಂದೇ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಅದೇ. ಔರಂಗಜೇಬ್ ಅವಾಗ ಮೇನ್ ಬಾಸ್ ಆಫ್ ಇಂಡಿಯಾ, ಅವ್ಗೆ ಯಾವನು ಕೆಡುವಂತ ಶಕ್ತಿ ಇದ್ದಿಲ್ಲ. ಸೊ ಅಂತ ಒಬ್ಬ ಪವರ್ಫುಲ್ ಮ್ಯಾನ್ ಮೇಲೆ ತಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರೆ ಸಣ್ಣ ಮಾತಲ್ಲ. ಸೊ ಮೂರು ಅಣ್ಣತಮ್ಮರು, ಸಂತಾಜಿ ಭೈರ್ಜಿ ಮಾಲೋಜಿ ಮತ್ತೆ ಇನ್ನೊಬ್ರು ಮೊಹಿತೆ ಅನ್ನೋರಿದ್ರು. ಸೊ ಅವ್ರು ಹೋಗಿ ಅವನ್ನ ತಂಬೂದ ಕಳಸ ಕಟ್ ಮಾಡಿ, ಬಂಗಾರದ ಕಳಸ ತಂಬುಗಳು ಇರ್ತಾವಲ್ಲ ಅದ್ರ ಬಂಗಾರದ ಕಳಸ ತಗೊಂಬಂದಿದ್ರು. ಸೊ ಆ ಒಂದು ಹೆದರಿಕೆಗೆ ಮತ್ತೆ ಅವ್ರು ಹಿಂದೆ ಸರ್ಕೊಂಡ್ರು ಮುಗಲ್ ಸುಲ್ತಾನತ್ನರು. ಇಲ್ಲಿ ಮತ್ತೆ ಇತಿಹಾಸ ಬೇರೆ ಆಗ್ತಿತ್ತು ನಮ್ಮ ದೇಶದ್ದು. ಸೊ ಆ ನಂತರ ಇವರು ಸಿದ್ದೋಜಿ ಗೋರ್ಪೇಡರು ಮಹಾಲಕ್ಷ್ಮಿ ಪುನರ್ಸ್ಥಾಪನೆ ಕೂಡ ಮಾಡಿದ್ರು. ಕೊಲ್ಲಾಪುರ ಮಹಾಲಕ್ಷ್ಮಿ ಭಾಳ ಫೇಮಸ್ ಟೆಂಪಲ್, ಸಾವಿರಾರು ವರ್ಷ ಹಳೆ ಇತಿಹಾಸ ಇದೆ ಅದಕ್ಕೆ. ಸೊ ಆ ಏನು ಅಮ್ಮನ ಮೂರ್ತಿ ಇತ್ತಲ್ಲ ಮೇನ್ ಮೂರ್ತಿ, ಇದೇ ಸಿದ್ದೋಜಿರಾವ್ ಗೋರ್ಪೇಡೆ ಅವರು ಹೊಳಿ ಸ್ಥಾಪನೆ ಮಾಡಿದರು. ಅದು ಹೇಗಂದ್ರೆ ಅದು ಮೂರ್ತಿ ಒಡಿತಿದ್ರಲ್ಲ, ಸೊ ಅದು ಮುಚ್ಚಿಟ್ಟಿದ್ರು. ಅದು ಹೊಳಿ ಸ್ಥಾಪನೆ ಮಾಡ್ಬೇಕಾದ್ರೆ ದೇವರೇ ತಾನಾಗಿ ದೃಷ್ಟಾಂತ ಕೊಟ್ಟಿತ್ತಂತೆ ಅಲ್ಲಿ ಪ್ರಧಾನ ಅವ್ರಿಗೆ, ಇವ್ರ ಕೈಯಿಂದ ನನ್ನ ಸ್ಥಾಪನೆ ಆಗ್ಬೇಕಂತ. ಸೊ ಇಂಥ ಒಬ್ರು ಗ್ರೇಟ್ ವಾರಿಯರ್ ಹಾಗೂ ದೈವಿ ಶಕ್ತಿಗಳು ಇದ್ದಂತ ಒಂದು ಮನುಷ್ಯ ಅಂತ ನಾವು ಹೇಳ್ಬೋದು. ಸೊ ಆ ಒಂದು ಪೀಡಿಯಿಂದ ಈ ಗಜೇಂದ್ರಗಡ ವಿಸ್ತಾರವಾಯಿತು. ಅಲ್ಲಿಂತ ಮುಂದೆ ಸೊಂಡೂರು, ಗುತ್ತಿ ಮತ್ತು ಅದೇ ಮುಂದೆ ಕೇರಳತನ ವಿಸ್ತಾರವಾಯಿತು. ಇವಾಗಲೂ ಕೂಡ ಸೊಂಡೂರು ಮಂಥನ ಕೂಡ ಇದೆ ನಮ್ದು ಸಂಡೂರ್. ಎಂ ವೈ ಗೋರ್ಪಡೆ ಅವರು. ಸೊ ಅದೇ ಅವರು ಬೈರ್ಜಿ ವಂಶಸ್ಥರೇ, ನಾವು ಬೈರ್ಜಿಯವ್ರ ವಂಶಸ್ಥರೇ. ಮೂರು ಮಕ್ಕಳಿದ್ರು, ಒಬ್ರು ಒಂದು ಲಡಾಯಲ್ಲಿ ಹೋದ್ರು, ಆನಂತರ ಎರಡು ಮಕ್ಕಳು ಅವ್ರು ಒಬ್ರು ಅಲ್ಲಿ ಹೋದ್ರು, ಸಣ್ಣವ್ರು ಇಲ್ಲಿ ಉಳ್ಕೋದ್ರು. ಸೊ ಆನಂತರ ನಮ್ಮ ಗಜೇಂದ್ರಗಡ ಕೋಟೆ ವಿಶಿಷ್ಟ ಏನು ಹೇಳ್ಬೇಕಂದ್ರೆ 5 ಫೂಟ್ 7 ಫೂಟ್ 9 ಫೂಟ್ ಮಠ ದೊಡ್ಡ ಕಲ್ಲುಗಳಿದಾವೆ ಕಟ್ಟುಡಿಗೆ ಯೂಸ್ ಮಾಡಿದ್ದು. ಒಂದೊಂದು ಕಲ್ಲು ಒಂದೊಂದು ಕಲ್ಲು ನೀವು ಮೇಲೆ ಹೋಗಿ ನೋಡ್ಬೋದು. ಎಸ್. ಸೊ ಇವಾಗಲೂ ಕೂಡ ಇಟ್ಸ್ ಸ್ಟಿಲ್ ಸ್ಟ್ಯಾಂಡಿಂಗ್ ಟಾಲ್, ಸ್ಟ್ರಾಂಗ್ ಅಂಡ್ ಟಾಲ್. ಸೊ ಅದೇ ಒಂದು ವೈಶಿಷ್ಟ್ಯ ಅನ್ಕೋಬಹುದು. ಎಷ್ಟೋ ಯುದ್ಧಗಳು ಆಗಿರ್ಬೋದು ಪ್ರಸಂಗಗಳು. ಆನಂತರ ಲಾಸ್ಟ್ ಏನು ವಾರ್ ಆಯ್ತು ಅದು ಟಿಪ್ಪು ಸುಲ್ತಾನ್ ಜೊತೆ ಆಯಿತು, ಅಲ್ಲಿ ಟ್ರೀಟ್ ಆಫ್ ಗಜೇಂದ್ರಗಡ ಆಯಿತು. ಆನಂತರ ಏನು ವಾರ್ ಮುಂದೆ ಆಗಲಿಲ್ಲ, ಅದಕ್ಕೆ ತಳಗಡೆ ಶಿಫ್ಟ್ ಆಯಿತು ಊರೆಲ್ಲ. ಗಜೇಂದ್ರಗಡ ಊರು ಕೋಟೆ ಬೆಟ್ಟದ ಮೇಲೆ ಇದ್ದಿದ್ದು ತಳಗಡೆ ಶಿಫ್ಟ್ ಆಯ್ತು. ಮೊದಲು ಮೇಲಿತ್ತು. ಹಾ, ಮೇಲಿತ್ತು. ಇವಾಗಲೂ ಕೂಡ ನೀವು ರಾಜವಾಡೆ ಏನಿದೆ ಅಲ್ಲ ಹಳೆ ಪ್ಯಾಲೇಸ್, ಅದರ ಅವಶೇಷಗಳು ನೋಡಬಹುದು. ಪ್ಯಾಲೇಸ್ ನ ಅವಶೇಷ ಇದೆ, ಪ್ಯಾಲೇಸ್ ಏನಿಲ್ಲ, ಅದರ ಅವಶೇಷಗಳು ಇದಾವೆ. ಸೊ ಆ ನಂತರ ತಳಗಡೆ ಊರು ಯಾವಾಗ ಬಂತಂದ್ರೆ 1850-1860 ಈ ಕಾಲಮಾನದಲ್ಲಿ ತಳಗಡೆ ಊರು ಶಿಫ್ಟ್ ಆಯ್ತು. 150 ವರ್ಷದಿಂದ. ಹಾ, ಎಸ್, 100-200 ಅನ್ಬಹುದು ನೀವು 1818 ಒಳಗೆ. ಸೊ ಆ ನಂತರ ಈ ರಾಜವಾಡ ಸ್ಥಾಪನೆ ಆಗಿಂದ ಮುಂದೆ ಊರು ವಿಸ್ತಾರ ಮಾಡ್ಲಿಕ್ಕೆ ಪ್ರತಿಯೊಂದು ಪಂಗಡಕ್ಕೆ ಇಟ್ಕೊಂಡು ಎಲ್ಲ ಒಂದು ಟೌನ್ ಪ್ಲಾನಿಂಗ್ ಆಯ್ತು. ಹಳೆ ಕಾಲದ ಟೌನ್ ಪ್ಲಾನಿಂಗ್ ಹೇಗಂದ್ರೆ 18 ಮಸೀದಿಗಳು ಕಟ್ಟಿಸಿದ್ರು, 18 ಬಾವಿಗಳು, 18 ಮಠಗಳು ಮತ್ತು ಗುಡಿಗಳು ಎಲ್ಲ. ಇಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ ಇರುವಂಥ ಗುಡಿಗಳು ನಾವು ಚಾಲುಕ್ಯರ ಕಾಲಕ್ಕೂ ನೋಡ್ಬೋದು, ಅದಕ್ಕೆ ಈ ಕಾಲದ ಗುಡಿಗಳು ಕೂಡ ಕಂಪೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬಾವಿಗಳು ಕೂಡ ತುಂಬ ಸುಂದರವಾಗಿದ್ದಂಥ ಆರ್ಕಿಟೆಕ್ಚರ್ ಅದರದ್ದು. 18 ಮಸೀದಿ 18 ಬಾವಿ 18 ಮಠಗಳು. ಎಷ್ಟು ವರ್ಷದಿಂದ ಮಾಡಿದ್ದು ಇದು? 160-170 ವರ್ಷದಿಂದ. ಅಂದ್ರೆ ಆಗ್ಲೇ ಎಲ್ಲರೂ ಒಂದು ಕೋಮು ಸೌಹಾರ್ದತೆ ಇರ್ಬೇಕಂತ. ಆ ತರನೇ ಇವತ್ತಲೂ ಕೂಡ ನೀವು ನೋಡ್ಬೇಕಾದ್ರೆ ನಮ್ ಗಜೇಂದ್ರಗಡ ಗ್ರಾಮದಲ್ಲಿ ಒನ್ ವಾರ್ಡ್, ಎರಡು ವಾರ್ಡ್, ಮೂರು ವಾರ್ಡ್, ಹಿಂಗ 23 ವಾರ್ಡ್ಸ್ಗಳು ಇದಾವೆ. ಸೊ ಪ್ರತಿಯೊಂದು ವಾರ್ಡ್ಗೆ ನೀವು ಮೋಸ್ಟ್ಲಿ ಮೆಜಾರಿಟಿ ನೋಡ್ಬೇಕಾದ್ರೆ ಒಂದು ವಿಶಿಷ್ಟ ಸಂಪ್ರದಾಯದಾರಿದ್ದಾರೆ, ತಾಂಡ, ಲಮಣಿಯರ್ ತಾಂಡ, ಅಥವಾ ನಮ್ಮ ಕುಂಬಾರರ ಓಣಿ, ಅಥವಾ ನಮ್ಮ ವಡ್ರ ಓಣಿ, ಈ ತರ. ಸೊ ಅದು ಹಳೆ ಟೌನ್ ಪ್ಲಾನಿಂಗ್. ಓ, ಅವರವರು ಆಯಾ ಕೆಲಸ ಮಾಡೋರು ಒಂದೊಂದು ವಿಶಿಷ್ಟ ಸ್ಥಾನವನ್ನು ಒಕ್ಕಟ್ಟಾಗಿಟ್ಟಿದ್ದಾರೆ, ಒಂದೊಂದು ಕೆಲಸ ಮಾಡೋರು ಒಟ್ಟೊಟ್ಟಿಗೆ ಇದ್ದಾರೆ. ಎಸ್, ಎಸ್. ಸೊ ಅದು ಒಂದು ನಮ್ಮ ಗಜೇಂದ್ರಗಡ ವಿಶೇಷತೆ ಅನ್ಕೋಬಹುದು. ಆ ನಂತರ ಬಾವಿಗಳು ನೀವು ನೋಡ್ಬೋದು, ಚೆನ್ನಾಗಿದ್ದಾವೆ, ಈಗೆಲ್ಲ ಬತ್ತೋಗಿದ್ದೇವೆ. ಅದರ ಬಾವಿಗಳಿದ್ದಾವೆ. ಹಾ, ಇದ ಮತ್ತು ಮಾಲೋಜಿ ಬಾವ ಬಹಳ ಚೆನ್ನಾಗಿ ಹೌದು ಇದೆ, ಒಂದ್ 4-5 ಬಾವಿ ಇದಾವ್ರಿ. ಆ ನಂತರ ವಿಶೇಷತೆ ಏನ್ ಹೇಳ್ಬೇಕಂದ್ರೆ ನಮ್ಮ ಸೋಮೇಶ್ವರ ಬೆಟ್ಟ ಒಂದಿದೆ. ಸೋಮೇಶ್ವರ ಬೆಟ್ಟ ಗಜೇಂದ್ರಗಡ ಕೋಟೆಗಿಂತ ಮುಂಚೆ ಕಟ್ಟದಂತ ಬೆಟ್ಟ.
ಈಗ ಪ್ರತಿಯೊಂದು ರಾಜ್ಯಕ್ಕೆ ನೀವು ನೋಡಬಹುದು, ಒಂದೇ ರಾಜರು ಇದ್ದಿಲ್ಲ, ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ರಾಜರ ಆಳ್ಕೆ ಆಗಿ ಹೋಗಿದೆ. ಸೊ ಅದು ಆ ಥರನೇ ಮುಂದ ಇವ್ರ ಗೋರ್ಪಡೇರಿ ಇಲ್ಲಿ ಬಂದಿಂದ ಅಲ್ಲಿ ಒಂದು ಕಟ್ಟುಡಿ ಮಾಡಿದ್ದಾರೆ. ಅಲ್ಲಿ ಯಾಕೆ ಮಾಡಿದ್ರು ಅಂದ್ರೆ, ಬಿಜಾಪುರಿಂದ ಬರುವಂತ ಒಂದು ಏನ್ ಸೈನ್ಯ ಇದೆ ಅಲ್ಲಿ ನಿಂತರೆ ಕಾಣುತ್ತೆ. ಸೊ ಅಲ್ಲಿ ನಿಂತು ನೀವು ಗಜೇಂದ್ರಗಡ ನೋಡಿದ್ರೆ ಒಂಥರ ಮೂಲಿ ಒಳಗಿದ್ದಾಗಿದೆ, ಒಂದು ಒಳಗೆ ಒಟ್ಟ ಸೇಫ್ ಜಾಗ ಇದ್ದಾಗಿದೆ. ಆತರ ಒಂದು ಸೇಫ್ ಜಾಗ ಅವ್ರು ಚೂಸ್ ಮಾಡಿ ಇಲ್ಲಿ ಕಟ್ಟುಡಿ ಮಾಡಿದ್ರು ಮುಂದೆ ಸಂಸ್ಥಾನ ಬೆಳೆಸಲಿಕ್ಕೆ. ಇದಕ್ಕೆ ಗಜೇಂದ್ರಗಡ ಮೊದಲು ಸೋಮೇಶ್ವರ. ಸೋಮೇಶ್ವರ ಮತ್ತೆ ನಮ್ಮ ಗಜೇಂದ್ರಗಡದ ಇನ್ನೊಂದು ವೈಶಿಷ್ಟ್ಯ ಹೇಳಬೇಕಾದ್ರೆ ಪುರಾಣಿಕವಾಗಿ ಸರ್ನು ಹೇಳಬಹುದು ನಿಮ್ಗೆ, ಆನಂತರ ಕಾಲಕಾಲೇಶ್ವರ ಅಂತ ಒಂದು ಪುರಾತನ ದೇವಾಲಯ ಇದೆ, ಗುಹಾದಲ್ಲಿ ಇದೆ. ಸೊ ಉದ್ಭವಲಿಂಗ, ಶಿವನ ಉದ್ಭವಲಿಂಗ. ಸೊ ಆ ಕಾಲಕಾಲೇಶ್ವರ ದೇವರು ಗಜಾಸುರ ಅನ್ನುವ ಒಂದು ರಾಕ್ಷಸನ ಸಂಹಾರ ಆಗಿಂದನೆ ಗಜೇಂದ್ರಗಡ ಅಂತ ಒಂದು ಹೆಸರು ಬಂತು. ನಾಗೇಂದ್ರಸುರ ಗಜೇಂದ್ರಸುರ ಇಬ್ರು ರಾಕ್ಷಸಗಳು. ಇನ್ನೊಂದು ನಾಗೇಂದ್ರಗಡ ಅಂತ ಕೂಡ ಒಂದು ಊರಿದೆ. ಎಸ್, ಸೊ ಗಜೇಂದ್ರಗಡ ನಾಗೇಂದ್ರಗಡ ಆತರ ಒಂದು ಪೌರಾಣಿಕ ಕಥೆಯನ್ನು ನಾವು ಕೇಳ್ಕೊಂತ ಬಂದಿದ್ದೇವೆ. ಈಗ ನಿಮ್ಮದು ಎಷ್ಟನೇ ಜನರೇಷನ್ ಅಂತ ಕೇಳ್ಬೋದೆ? ಈಗ ನೀವು ಈಗ ಬೈರ್ಜಿ ಗೋರ್ಪಡೆಯರು ಮಹಾಳೋಜಿ ಗೋರ್ಪಡೆಯರಿಂದ 14ನೇ ಜನರೇಷನ್. ನಾನು 14ನೇ ಜನರೇಷನ್, 14ನೇ ಸಂತತಿ. ಸೊ ಈಗ ಉಳಿದ್ರೆ ಏನು ಕೆಲಸ ಮಾಡ್ತೀರಿ ಸರ್ ತಾವು? ನಾನು ಆ್ಯಕ್ಚುಲಿ ಇನ್ನ ಸ್ಟೂಡೆಂಟ್, ಆದರೆ ನಮ್ಮದು ಏನು ಕಲ್ಚರ್ ಇದೆಲ್ಲ ನಾವು ಬಿಟ್ಟಿಲ್ಲ. ಹೌದು, ಬಿಟ್ಟನು ಬಿಡೋದಿಲ್ಲ. ಆ ಥರ ಒಂದೆಲ್ಲ ಧಾರ್ಮಿಕ ಕಾರ್ಯಕ್ರಮ, ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಇವಾಗಲೂ ಕೂಡ ನಡೆಸ್ತಾ ಇದ್ದೀವಿ. ಇವತ್ತು ಸ್ನೇಹಿತರೆ ದಸರಾ ಹಬ್ಬದ ದಿನ, ಅದು ಬಹಳ ಒಳ್ಳೆ ಸಮಯದಲ್ಲಿ ಬಂದಿರಬೇಕು, ಒಂದು ತೊಂದರೆನೂ ಆಗಿದೆ, ಕ್ಷಮೆ. ಇವರ ವಾಡೆಯಲ್ಲಿ ಪೂಜೆ ನಡೀತಿದೆ. ಸೊ ನಾವು ದಸರಾ ಶುಭಾಶಯಗಳು ಹೇಳ್ತೀವಿ ಈ ಕುಟುಂಬಕ್ಕೆ, ಈ ಮನೆತನಕ್ಕೆ. ಕನ್ನಡದ ಕನ್ನಡ ನಾಡಿನ ಹೆಮ್ಮೆಯ ಮನೆತನ. ಆವಾಗ ಕರ್ನಾಟಕ ಅಂತ ಇರಲಿಲ್ಲ, ಆವಾಗ ಇವರೇ ಹೇಳಿದಾಗೆ ಬೇರೆ ಬೇರೆ ಸಂಸ್ಥಾನಿಕರು ಆಳ್ತಿದ್ರು. ಆದರೆ ಇವತ್ತಿನ ಈ ಕನ್ನಡ ನಾಡಿನಲ್ಲಿ ಹೋರಾಟ ಮಾಡಿದಂತಹ ಬಹಳ ಒಳ್ಳೆಯ ಒಂದು ಮನೆತನ ಇದು. ಸೊ ಗೋರ್ಪಡ್ ಅಂತನ್ನುವ ಒಂದು ಮರಾಠಿ ಹೆಸರಿಂದ ಗೋರ್ಪಡೆ ಅಂತ ಬಂದಿದೆ, ಭಾಳ ಸಂತೋಷ ಆಯಿತು. ಸೊ ಇವ್ರನ್ನ ಪರಿಚಯ ಮಾಡಿಸೋದಕ್ಕೆ ನಮ್ಮ ಪುಂಡ್ಲಿ ಕಲಿಗ್ನೂರವ್ರಿಗೂ ಅವರ ಸ್ನೇಹಿತರಿಗೂ ಧನ್ಯವಾದ ಹೇಳ್ತೀವಿ. ಸೊ ಹಾಗಾಗಿ ಅವರು ನಿಮ್ಮ ಮದರ್, ನಿಮ್ಮ ತಾಯಿ ಅಮ್ಮ, ಬನ್ನಿಮ್ಮ ಪ್ಲೀಸ್. ನಿಮ್ಮ ವಾಡೆಯನ್ನು ನಮ್ಗೊಂದ್ಸಲ ತೋರಿಸ್ಲಿಕ್ಕೆ ಅವಕಾಶ ಇದೆಯೇ? ಹಾ, ನೋಡ್ಬೋದಲ್ಲ, ತೆಳಗಡೆ ಏನು ಸುಸ್ಥಿತಿ ಒಳಗಿದೆ ಅದು ತೋರಿಸ್ಬೋದು. ಈಗ ಆ ಹಳೆ ವಾಡೆ ಇದೆಯಲ್ಲ, ಅದು ಎಷ್ಟು ವರ್ಷ ಹಳೆದು, ಇದೆಷ್ಟು ವರ್ಷ? ಸೇಮ್, ಎರಡು ಸೇಮ್. ಸೇಮ್ ಅಂದರೆ ಅಲ್ಲಿ ಯಾರೂ ಇರಲಿಲ್ಲಲ್ಲ, ಸೊ ಹಂಗಾಗಿ ಅದು ಎಲ್ಲ ಕೆಟ್ಟು ಹೋಯ್ತದೆ. ನಮ್ಮ ಕಾಕಿ ಅರ್ದ ಅದು ಕಾಕಾರ್ದು. ನಿಮ್ಮ ಕುಟುಂಬಸ್ಥರದ್ದು? ಕುಟುಂಬಸ್ಥರದ್ದು ಆಗಲಿ. ಸ್ನೇಹಿತರೆ, MY ಘೋರ್ಪಡೆ ಅಂತ ಹೇಳಿ ಸಚಿವರಿದ್ದರು ಕರ್ನಾಟಕ ಸರ್ಕಾರದಲ್ಲಿ. ಬಹಳ ಒಳ್ಳೆ ಛಾಯಾಗ್ರಾಹಕರು, ಅವ್ರು ಫೋಟೋಗ್ರಾಫರ್, ಬಹಳ ಒಳ್ಳೆ ಪುಸ್ತಕಗಳನ್ನು ಮಾಡಿದ್ದಾರೆ, ಎಸ್ಪೆಷಲಿ ವನ್ಯಜೀವಿ ಇತ್ಯಾದಿಗೆ ಸಂಬಂಧಪಟ್ಟಾಗೆ. ಅವ್ರು ನಿಮ್ಗೆ ಏನಾಗ್ಬೇಕು ಸರ್? ಅವರು ನಮಗೆ ಕಾಕರ್ ಅನ್ಬೋದು, ಯಾಕಂದ್ರೆ ಒಂದೇ ಬ್ರಾಂಚ್ ಅಲ್ಲ, ಒಂದೇ ಫ್ಯಾಮಿಲಿ, ಅಣ್ಣ ತಮ್ಮಂದ್ರ ಕುಟುಂಬ, ಕೌಲ್ ಹೊಡೆದು ಇದಾಗಿರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಕುಟುಂಬ. ಸೊ ಶಿವಾಜಿ ಮಹಾರಾಜರಿಗೆ ಯುದ್ಧಗಳಲ್ಲಿ ಸಹಾಯ ಮಾಡಿದಂತಹ ಗೆರಿಲ್ಲಾ ಪಡೆ ಸರ್, ಗೆರಿಲ್ಲಾ ವಾರಲ್ಲಿ ಹೇಳಿ, ಗೆರಿಲ್ಲಾ ಯುದ್ಧದ ಬಗ್ಗೆ. ಗೆರಿಲ್ಲಾ ವಾರ್ಫೇರ್ ಅಂದ್ರೆ ಒಬ್ರು ಯುದ್ಧ ಪ್ರಸಂಗದಲ್ಲಿ ಒಬ್ಬರಿಗೆ ಒಂದು ಪ್ಲಾನ್ ಹಾಕಿರ್ತಾರೆ, ಇವರು ಯಾ ಕಡೆಯಿಂದ ಅಟ್ಯಾಕ್ ಮಾಡಬಹುದು, ಯಾ ಕಡೆಯಿಂದ ನಮ್ಗೆ ತೊಂದರೆ ಆಗ್ಬಹುದು. ಆತರ ಮುಗುಳರು ಒಂದು ಪ್ರೀ ಪ್ಲಾನಿಂಗ್ ಮಾಡ್ತಿದ್ರು, ಯಾಕಪ್ಪ ಈ ತರ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರ, ನಾವು ಈ ತರ ಡಿಫೆಂಡ್ ಮಾಡೋಣ, ಅಥವಾ ನಾವು ಹಿಂಗೆ ಅಟ್ಯಾಕ್ ಮಾಡತ್ತೀವಿ ಅವ್ರು ಆ ತರ ಡಿಫೆಂಡ್ ಮಾಡ್ತಾರ ಅಂತ. ಆದ್ರೆ ಅವ್ರ ಐಡಿಯಾಸ್ಗೆ ತಕ್ಕಂತ ಐಡಿಯಾಸ್ ತಾವು ಮೊದಲು ತಿಳ್ಕೊಂಡು ಅವನ್ನ ಮಿಸ್ ಮ್ಯಾಚ್ ಮಾಡಿ ಅವ್ರ ಅಟ್ಯಾಕ್ ತಪ್ಪಿಸೋದು ಅಥವಾ ಅವ್ರ ಡಿಫೆಂಡ್ ತಪ್ಪಿಸೋದು, ಅದೇ ಗೊರಿಲ್ಲಾ ವಾರ್ಫೇರ್. ಅಂದ್ರೆ ಅವ್ರ ಸ್ಟ್ರಾಟಜಿ ಹಾಳು ಮಾಡೋದು. ಹಾ, ಕರೆಕ್ಟ್. ಓಕೆ, ಸೊ ಅದೇ ಆ ಒಂದು ಗೊರಿಲ್ಲಾ ವಾರ್ಫೇರ್ ಟೆಕ್ನಿಕ್ ಅಲ್ಲಿ ಇವರು ಬಹಳ ಇತಿಹಾಸದಲ್ಲಿ ಓದಿದೀವಲ್ಲ ಶಿವಾಜಿ ಗೆರಿಲ್ಲಾ ಯುದ್ಧಗಳಲ್ಲಿ ಪರಿಣಿತ ಅಂತ, ಅಷ್ಟು ಯುದ್ಧಗಳಲ್ಲಿ ಇವರು ಗಜೇಂದ್ರದ ಇದಕ್ಕೆ ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ. ಸೊ ಈಗ ನೋಡ್ರಿ, ನಮ್ಮಂತನ ಅಂತೆ ಒಂದೇ ಅಲ್ಲ, ನಮ್ಮಂತನದಿಂದ ಬಂದಂತ ಎಲ್ಲಾ ಫ್ಯಾಮಿಲೀಸು ಬಂದು, ನಮ್ಮ ಗಜೇಂದ್ರಗಡೆ ಗ್ರಾಮನು ಬಂತು, ನಮ್ಮ ಮುದೋಳ ಸಂಸ್ಥಾನ ಬಂತು, ಎಲ್ಲಾ ಸಂಸ್ಥಾನಗಳು ಬಂದು, ಸೊಂಡ್ರು ಬಂತು. ಅವ್ರ ಹಿಂದನೆ ಇಷ್ಟು ಟ್ರೈನ್ಡ್ ಆಗಿರ್ತಿದ್ರು ಸೈನಿಕರು ಅಂದ್ರೆ, ನೀವು ಮೇಲೆ ಈಗ ಗುಡ್ಡದ ಮೇಲೆ ನೋಡಬಹುದು ಹಾಲು ಮೊಸರಿನ ಹೊಂಡ ಅಂತಿದೆ. ಸೊ ಆ ಹೊಂಡಗಳಲ್ಲಿ ಹಾಲು ಮೊಸರು ಸ್ಟೋರ್ ಮಾಡ್ತಿದ್ರು. ಆತರ ಒಂದು ಬಲಾಢ್ಯ ಸೈನ್ಯ ಅವ್ರದ್ದಿತ್ತು. ಮತ್ತೆ ಆ ಸೈನ್ಯವನ್ನು ಟ್ರೈನ್ ಮಾಡಿ ಮರ್ದಾನಿ ಖೇಳ, ಮೋಸ್ಟ್ಲಿ ಈಗ ಮರ್ದಾನಿ ಖೇಳ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಒಂದು ಪ್ರಚಲಿತ ಇದೆ. ಮರ್ದಾನಿ ಖೇಳ ಅಂದ್ರೆ ತಲವಾರ್ ಬಾಜಿ.
ಅಥವಾ ಲಾಠಿ ಕಾಟಿ ಅಂತಿದೆ, ಅದು ಕಟ್ಟಿಗೆ ತೊಗೊಂಡು ಇದು ಮಾಡೋದು. ಈಗ ಅಲ್ಲೇ ಆ ಕಲೆ ಇದೆ, ಅದಕ್ಕೆ ಕಲೆ ಅಂತಾರೆ ಅವರು. ಆದ್ರೆ ಅವು ಯುದ್ಧದ ಟೆಕ್ನಿಕ್ಗಳು, ಆಗಿನ ಯುದ್ಧದ ಟೆಕ್ನಿಕ್ಗಳು. ಈ ಕಲೆ ಆಗಿದೆ, ಆದರೂ ಕೂಡ ಆ ಕಲೆಯಲ್ಲಿ ಫುಲ್ಲಿ ಅವರು ಟ್ರೈನ್ಡ್ ಅಂತ ಸೈನಿಕರು ನಮ್ಮ ಗಜರಗಡ ಸಂಸ್ಥಾನ ಕಡೆನೂ ಇದ್ರು. ಈಗ ನೋಡ್ರಿ, ಇವಾಗಲೂ ಕೂಡ ನಾವು ಗಜರಗಡದಲ್ಲಿ ನೋಡ್ಬೋದು, ಅವರವರು ಸರ್ನೇಮ್ಗಳು, ಅಡ್ರೆಸ್ಸರು, ಅವರು ಏನು ಕೆಲಸ ಮಾಡ್ತಿದ್ರಲ್ಲ ಆ ಥರ ಇದ್ದಾವೆ. ಈಗ ನಿಶಾನ್ದಾರ್ ಅಂದ್ರೆ ನಿಶಾನಿ ಹಿಡ್ಕೊಂಡು ಮುಂದಿರೋರು, ಧ್ವಜ ಹಿಡ್ಕೊಂಡು, ಅದು ಮುಸ್ಲಿಂ ಫ್ಯಾಮಿಲಿ, ಬಟ್ ಅವ್ರು ನಿಶಾನ್ದಾರ್ ಇರೋದು ಈ ಸಂಸ್ಥಾನಕ್ಕೆ ಆತರ. ಮತ್ತು ಕರ್ನಾಚಿ ಅಂದ್ರೆ ಕಹಣೆ ಉದವರು, ಕಹಳೆ ಉದವರು, ಅದಕ್ಕೆ ಕರ್ಣ ಅಂತೇಳಿ ಮರಾಠಿ ಶಬ್ದ, ಆ ನಮ್ಮ ಕನ್ನಡದಲ್ಲಿ ನಾವು ಕಹಳೆ ಅಂತೇವೆ. ಸೊ ಆ ಒಂದು ವಾದ್ಯ ಉದವರಿಗೆ ಕರ್ನಾಚಿ. ಸೊ ಅದು ಕೂಡ ಕುಟುಂಬ ಇವತ್ತಿಗೂ ಗಜನಗಡದಲ್ಲಿದೆ. ಶಿಕಲಗಾರ್ ಅಂದ್ರೆ ಆ ಏನು ಯುದ್ಧದ ವೆಪನ್ಸ್ ಇರ್ತಾವಲ್ಲ, ತಲವಾರಗಳು, ಅವೆಲ್ಲ ಅವ ಕತ್ತೆಗಳು ಎಲ್ಲ ಸ್ವಚ್ಛ ಮಾಡೋರು ಅಥವಾ ಅದ್ ತಯಾರು ಮಾಡೋರು, ಅವರು ಒಂದು ಶಿಕಲಗಾರ್. ಆ ತರ ಫ್ಯಾಮಿಲೀಸ್ ಇವಾಗ್ಲೂ ಕೂಡ ಇದಾವೆ. ಸೊ ಅದು ಹಳೆಯ ಪರಂಪರೆ ಕುಟುಂಬಗಳು. ಎಸ್ ಎಸ್, ಭಾಷೆಯಲ್ಲಿ ಚಿಕ್ಕಲಿಗೆ. ಸೊ ಅದು ಇವಾಗ್ಲೂ ಕೂಡ ನಮಗೂ ಸಂತೋಷ ಐತಿ, ಆ ತರ ನಮಗೆ ತಕ್ಕಂಗೆ ಆ ಹಳೆ ಡಾಕ್ಯುಮೆಂಟ್ಸ್ ಗಳು ಕೂಡ ಸಿಗ್ತಿರ್ತಾವೆ. ಸುಬೇದಾರ್ ಇದ್ದಾರೆ, ಕಿಲ್ಲೆದಾರ್ ಇದ್ದಾರೆ, ಪಟ್ಟೆದಾರ್ ಇದ್ದಾರೆ, ಮತ್ತು ಸಾಕಷ್ಟು ಇದ್ದಾರೆ, ಧುಮಾಲ್ದಾರ್, ಹವಾಲ್ದಾರ್, ಆ ತರ ಒಂದು ಪದವಿಗಳು. ದಿವಟಿಗೆರ್ ಇದ್ದಾರೆ, ದಿವಟಿಗೆ ಹಿಡಿಯೋರು, ದೀಪ ಹಿಡಿಯೋರು, ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು, ಇಷ್ಟೆಲ್ಲ ಹೇಳ್ತಿರಲ್ಲ ಮತ್ತೆ ನಮ್ಗೆ ಗೊತ್ತಿರಲಿಲ್ಲ ಕರ್ನಾಟಕದೊಳಗೆ ಇಷ್ಟು ಪ್ರಚಲಿತ ಯಾಕಿಲ್ಲ ಇತಿಹಾಸ ಅಂತ. ಹೌದು, ಯಾಕಿಲ್ಲ ಅಂದ್ರೆ ಹಳೆಯ ಟ್ರೀಟಿ ಆಯ್ತಲ್ಲ ಗಜೇಂದ್ರಗಡ, ಟ್ರೀಟಿ ಆಫ್ ಗಜೇಂದ್ರಗಡ ಅಂತ ಹೇಳಿ. ಏನು, ವಾಟ್ ಇಸ್ ದ ಟ್ರೀಟಿ? ಅದು ಟಿಪ್ಪು ಸುಲ್ತಾನ್ ಅವರು ಅಟ್ಯಾಕ್ ಮಾಡಿದ್ರಲ್ಲ, ಸೊ ಅದನ್ನ ಹೊಳ್ಳಿ ತಗೊಂಡ್ರಿ ಇವರು ದೌಲತ್ರಾವ್ ಘೋರ್ಪಡೆ ಅನ್ನೋರು. ಸೊ ಆ ಟ್ರೀಟಿಯಲ್ಲಿ ಅವ್ರದ್ದೊಂದು ಡ್ಯಾಮೇಜ್ ಏನಾಯ್ತಂದ್ರೆ, ಯಾವುದೇ ರೀತಿಯಾಗಿ ಆರ್ಕಿಟೆಕ್ಚರ್ ಡ್ಯಾಮೇಜ್ ಆಗಲಿಲ್ಲ ಅಥವಾ ಯಾವುದೇ ರೀತಿಯಾಗಿ ಮಂದಿ ಸಾಯ್ಬಿಡಿಲ್ಲ, ಹೊಡೆದ್ರು. ಆದರೆ ನಮ್ಮ ಮಂತ್ರನದೊಬ್ಬ ಕುಟುಂಬದ ವ್ಯಕ್ತಿ ಹೋದ್ರು ಆ ಯುದ್ಧದಲ್ಲಿ. ಆದರೂ ಕೂಡ ಇನ್ನೊಂದು ನಮ್ದು ಇಂಪಾರ್ಟೆಂಟ್ ಏನು ಹೋಯ್ತಂದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಆ ಯುದ್ಧ ಪ್ರಸಂಗದಲ್ಲಿ ಅಸ್ತವ್ಯಸ್ತ ಆಗಿ ಹೋಗ್ಬಿಡ್ತು ಎಲ್ಲ. ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಇತಿಹಾಸ ಇಲ್ಲಿ ಉಪಲಬ್ಧವಿಲ್ಲ. ಆದ್ರೆ ಬಾಂಬೆ ಗವರ್ಮೆಂಟ್ ರೆಕಾರ್ಡ್ಸ್ ಅಲ್ಲಿ ಇದೆ. ಎಸ್, ಯಾಕಂದ್ರೆ ಅಲ್ಲಿ ಕೂಡ ಒಂದು ರೆಕಾರ್ಡ್ ಇರ್ತಿತ್ತಲ್ಲ, ಸೊ ಅಲ್ಲಿದೆ, ಆದ್ರೆ ಇಲ್ಲಿಲ್ಲ. ಸೊ ಇಲ್ಲಿಯೂ ಒಂದ ನಮ್ ಸರ್ ಅವ್ರ ಹೆಲ್ಪ್ ಇಂದ ಅಥವಾ ಮತ್ತೆ ಸಾಕಷ್ಟು ಜನ ಇದ್ದಾರೆ ಯಾರಿಗೆ ಇತಿಹಾಸದ ಆಸಕ್ತಿ ಇದೆ, ಸೊ ಅವರೆಲ್ಲ ಹೆಲ್ಪ್ ತಗೊಂಡು ನಾವು ಅಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲಿ ತಂದು ನಮ್ಮ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದು ಪುಸ್ತಕ ಮಾಡ್ಬೇಕಂತ ಆಸೆ ಇದೆ. ಎಸ್, ಆಗಲಿ. ಸೊ ಅದಂತೂ ಬೇಗ ಆಗಲಿ, ಉಳಿದಂತೆ ಕಲಾ ಮಾಧ್ಯಮದಲ್ಲಂತೂ ವಿವರ ಸಂದರ್ಶನ ಬರುತ್ತೆ. ಬಹಳ ಸಂತೋಷ ಆಯಿತು. ಆ್ಯಕ್ಚುಲಿ ನಿಜ ಹೇಳ್ಬೇಕು, ನಾನು ನಿಂತಿರೋದು ಒಬ್ಬ ವೀರ ಸೇನಾನಿಗಳ ಕುಟುಂಬದ ಕೊಡುಗೆ ಜೊತೆಗೆ ಭಾಳ ಹೆಮ್ಮೆ ಆಗ್ತಾ ಇದೆ ನನಗೆ. ಶಿವಾಜಿ ಮಹಾರಾಜರ ಸೈನಿಕಕ್ಕೆ ಭಾಳ ಸಹಾಯ ಮಾಡಿದಂಥ ಕುಟುಂಬ, ಕನ್ನಡದ ಕುಟುಂಬ ಅಂತ ಹೇಳಕ್ಕೆ ಭಾಳ ಸಂತೋಷ ಆಯಿತು. ಭಾಳ ಧನ್ಯವಾದ ಸರ್. ಧನ್ಯವಾದಗಳು. ಹಬ್ಬದ ಶುಭಾಶಯ ನಿಮಗೂ ಕೂಡ, ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.